ಸರ್ಕಾರಕ್ಕೆ ಅಧಿಕಾರ, ಕೇಂದ್ರ ಸರ್ಕಾರಕ್ಕೆ ಅಧಿಕಾರ, ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ, ರಾಜ್ಯ ಸರ್ಕಾರಕ್ಕೆ ಅಧಿಕಾರ. आप देख रहे हैं बीजापुर समय, मैं आपके साथ खलील कलादगी। तीन कृषि कानूनों के विरोध में आज किसान संगठनों ने भारत बंद का आह्वान किया है। संयुक्त किसान मोर्चा के बैनर तले आज सुबह 6 बजे से शाम 6 बजे तक बंद बुलाया गया है, जिसके समर्थन में आज शहर बीजापुर में भी किसान संगठन और कई प्रगति पर संगठनों की ओर से शहर के डॉक्टर बाबा साहेब अम्बेडकर सर्कल से डीसी ऑफिस जाने वाले रास्ते पर नए कृषि कानूनों को वापस लेने की मांग करते हुए बीजेपी सरकार के खिलाफ प्रदर्शन किया गया। इस अवसर पर भीम से कलादगी, इरफान शेख, एडवोकेट श्रीनाथ पुजारी, अकरम माशाड़कर, निर्मला वसमणि, चंद्रगौड़ पाटिल के अलावा और भी लोग रहे मौजूद। ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನ ಬೆಂಕಿಗೆ ಹಾಕಿ ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ರೈತ ವಿರೋಧಿ ಕೇಂದ್ರ ಸರ್ಕಾರಗಳಿಗೆ ಧಿಕ್ಕಾರ, ದೇಶದ ರೈತರೇ ಬಂದಾಗಿ, ದೇಶದ ರೈತ ಕಾರ್ಮಿಕರೇ ಬಂದಾಗಿ, आज जो बीजापुर में प्रगति पर संगठनों के जानिब से जो भारत देश में भारत बंद चल रहा है, राष्ट्रव्यापी भारत बंद, उसके सपोर्ट में आज बाबा साहब अम्बेडकर सर्कल में प्रगति पर संगठनों की ओर से डीसी ऑफिस जाने का एक तरफा रोड को बंद करते हुए सांकेतिक कह सकते हैं प्रतिभटना, जो प्री प्लान नहीं था, इसके लिए मिनिमम सपोर्ट के लिए जो भारत बंद चल रहा है उसके सपोर्ट में आज हम लोग ये जो कृषि कायदे, तीन कृषि कानून हैं, काले कानून, इनके खिलाफ हम लोग आज प्रोटेस्ट कर रहे हैं। तो तमाम हमारे लीडर्स हैं, इसमें प्रोग्रेसिव थिंकर्स हैं और प्रगति पर संगठन के लीडर्स हैं और बीजापुर के प्रमुख नेता इसमें शामिल हुए हैं। तो आज ये हम लोग जो भारत बंद के सपोर्ट में ये होराट कर रहे हैं। तो आने वाले दिन में जो भी नेशनल लेवल में जो कॉल किया जाएगा, बंद हो या आंदोलन हो या जो भी वो कॉल किया जाएगा, उस पर यहाँ बीजापुर में भी अमल किया जाएगा। बीजापुर भी भारत के किसानों के साथ है, ऐसा हम हमारे प्रगति पर संगठनों की ओर से मैं कहना चाहता हूँ। ये बंद करके आप सरकार से क्या डिमांड कर रहे हैं? नहीं, तीनों जो कृषि कानून, जो काले कानून है, वो वापस लेने तक जो हमारे रईत, जो हमारे किसान वहाँ दिल्ली के बॉर्डर पर बैठे हुए हैं, वो जब तक आंदोलन करते रहेंगे, जब तक तब तक के कृषि कानून वापस नहीं लिया जाएगा, हम लोग भी वो तब तक उनका साथ देते हुए यहाँ पर आंदोलन करते रहेंगे। इरफान शेख। ಭಾರತ ದೇಶ ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಇಂತಹ ಸಂದರ್ಭದಲ್ಲಿ ಅನ್ನ ನೀಡತಕ್ಕಂಥ ಅನ್ನದಾತ ಬೀದಿ ಮೇಲೆ ನಿಂತಿದ್ದಾನೆ. ಬೀದಿ ಮೇಲೆ ನಿಲ್ತಕ್ಕಂಥ ಸಂದರ್ಭ ಯಾಕೆ ಬಂದಿದೆಯಪ್ಪ ಅಂತಂದರೆ, ಕೇಂದ್ರ ಸರ್ಕಾರದಲ್ಲಿ ಏನು ಭೂ ಸುಧಾರಣಾ ಕಾನೂನಿನ ಹೆಸರಿನಲ್ಲಿ ರೈತರಿಂದ ಭೂಮಿಯನ್ನು ಕಿತ್ತುಕೊಳ್ತಿರ್ತಕ್ಕಂಥ ಸಂಚು ನಡೀತಾ ಇದೆ, ಅದನ್ನು ವಿರೋಧಿಸಿ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೀತಿಗಳ ವಿರುದ್ಧ ದೊಡ್ಡ ಮಟ್ಟದ ರೈತರ ಹೋರಾಟ ನಡೀತಾ ಇದ್ದಾವೆ. ಆ ಹೋರಾಟಗಳು ಯಾವ ರೀತಿ ನಡೀತಾ ಇದ್ದಾವಪ್ಪ ಅಂತಂದರೆ, ಒಂದು ಹಂತದಲ್ಲಿ ಇಡೀ
ಜಗತ್ತೇ ಈ ನಮ್ಮ ಭಾರತ ದೇಶದ ರೈತರ ಕಡೆ ನೋಡ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಈ ಕೇಂದ್ರ ಸರ್ಕಾರ ಮತ್ತು ಆಡಳಿತ ಪಕ್ಷ ಏನು ಮಾಡ್ತಾ ಇದೆಯಪ್ಪ ಅಂತಂದರೆ, ರೈತರನ್ನು ಮತ್ತು ರೈತರಿಗೆ ಸಂಬಂಧಿಸಿರ್ತಕ್ಕಂಥ ಕಾನೂನುಗಳ ಬಗ್ಗೆ ರೈತರು ದಂಗೆ ಹೇಳುವಂಥ ಸಂದರ್ಭ ಬಂದರೂ ಕೂಡ ರೈತರೊಂದಿಗೆ ಒಂದು ಸೌಹಾರ್ದಯುತವಾಗಿ ಮಾತುಕತೆಗೆ ಬರದೇ ಇರತಕ್ಕಂಥ ಕೇಂದ್ರ ಸರ್ಕಾರವನ್ನು ಧಿಕ್ಕರಿಸಿ ರೈತರು ಪದೇ ಪದೇ ಹಲವಾರು ರೀತಿಯ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅದರ ಭಾಗವಾಗಿ ಇಂದು ಭಾರತ ಬಂದ್ಗೆ ಕರೆ ನೀಡಿದ್ದಾರೆ. ಇಂದು ಭಾರತ ಬಂದ್ಗೆ ಕರೆ ನೀಡಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ನಾವು ಕೂಡ ವಿಜಯಪುರ ಜಿಲ್ಲೆಯ ಎಲ್ಲ ಪ್ರಗತಿಪರ ವಿಚಾರಧಾರೆಯನ್ನು ಇಟ್ಕೊಂಡಿರ್ತಕ್ಕಂಥ ಎಲ್ಲ ಸಂಘಟನೆ ಸಮಾನ ಮನಸ್ಕರ ಸಂಘಟನೆಗಳು ಕೂಡ ಇಂದು ಪ್ರತಿಭಟನೆಯನ್ನು ವಿಜಯಪುರ ಜಿಲ್ಲೆಯಲ್ಲಿ ದಾಖಲಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಕೇಂದ್ರ ಸರ್ಕಾರದ ಒಂದು ಅವೈಜ್ಞಾನಿಕ ನೀತಿಗಳಿಂದ ಈಗ ರೈತ ಕುಲ ಸಂಪೂರ್ಣವಾಗಿ ಸಂಕಷ್ಟದಲ್ಲಿದೆ. ಅದರ ಪರಿಣಾಮವಾಗಿ ಈಗಾಗಲೇ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಇಡೀ ಎಲ್ಲ ಸಮುದಾಯಕ್ಕೆ ತಟ್ಟಿದೆ. ಈಗ ಪೆಟ್ರೋಲ್ ಬೆಲೆ ಆಗಿರ್ಬೋದು, ಡೀಸೆಲ್ ಬೆಲೆ ಆಗಿರ್ಬೋದು, ತಾವೆಲ್ಲರೂ ನೋಡ್ಬೋದು ದಿನನಿತ್ಯದ ಬಳಕೆಗಳು, ದಿನನಿತ್ಯದ ವಸ್ತುಗಳು, ದಿನಬಳಕೆ ವಸ್ತುಗಳು ಏನಪ್ಪ ಅಂತ ಗಗನಕ್ಕೇರಿದ್ದಾವೆ. ಇದೆಲ್ಲವೂ ನೇರವಾಗಿ ಜನರ ಮತ್ತು ನಾಗರಿಕರ ಮೇಲೆ ಪರಿಣಾಮ ಬೀರ್ತಾ ಇದೆ. ಆದರೆ ಆಳುವಂತಹ ಕೇಂದ್ರ ಸರ್ಕಾರಕ್ಕೆ ಇದ್ರ ಯಾವುದೇ ರೀತಿಯ ತೊಂದರೆ ಆಗ್ತಾ ಇಲ್ಲ. ಯಾವುದೇ ರೀತಿಯಿಂದಲೂ ಕೂಡ ಇದನ್ನು ಅವರು ಜನರ ಸಮಸ್ಯೆ ಅಂತ ಅನ್ಕೋತಾ ಇಲ್ಲ. ಜನರ ತೆರಿಗೆ ಹಣದಿಂದ ಅವರು ದರ್ಬಾರ್ ಮಾಡ್ತಾ ಕೇಂದ್ರ ಸರ್ಕಾರದಲ್ಲಿ ಕುಳಿತುಕೊಂಡು ಜನರಿಗೆ ತೊಂದರೆ ಕೊಡ್ತಕ್ಕಂಥ ಏನಪ್ಪ ಅಂತಂದರೆ ಪ್ರಜಾ ವಿರೋಧಿ ನೀತಿಗಳನ್ನು, ಪ್ರಜಾ ಪೀಡಕ ತೆರಿಗೆಗಳನ್ನು ಹಾಕಿ ಹೆಚ್ಚು ಹೆಚ್ಚು ತೆರಿಗೆಗಳನ್ನು ಹೀರ್ಕೋತಾ ಜನರಲ್ಲಿ ದುಡಿಯುವಂತಹ ಶಕ್ತಿಯನ್ನು ಕುಗ್ಗಿಸಿ ಭೂಮಿಯನ್ನು ಕಿತ್ತುಕೊಂಡು ಈ ರೀತಿ ನಡೆಸ್ತಕ್ಕಂಥದ್ದು ನೋಡಿದ್ರೆ ಖಂಡಿತವಾಗಲೂ ಇದು ದೇಶದ್ರೋಹದ ಕೆಲಸ. ಕೂಡಲೇ ರಾಕೇಶ್ ಟಿಕಾಯತ್ ಅವರು ರಾಷ್ಟ್ರೀಯ ನಾಯಕರು, ಅವರು ಕರ್ನಾಟಕಕ್ಕೆ ಬಂದಾಗ ಅವರ ಮೇಲೆ ಕೇಸನ್ನು ದಾಖಲಿಸಿದ ಮುಖಾಂತರ ತಮ್ಮ ವಿಕೃತ ಮನಸ್ಥಿತಿಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮೆರೆದಿವೆ. ಅದನ್ನು ಕೂಡಲೇ ಅವರ ಮೇಲೆ ಮಾಡಿರ್ತಕ್ಕಂಥ ಒಂದು ಏನಪ್ಪ ಅದನ್ನು ಕೇಸನ್ನು ಹೊಳೆ ತೆಗೆದುಕೊಳ್ಬೇಕು. ಕೂಡಲೇ ಆ ಕ್ರಮವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಏನಪ್ಪ ಅಂದರೆ ರಾಕೇಶ್ ಟಿಕಾಯತ್ರ ಮೇಲೆ ಮಾಡಿರ್ತಕ್ಕಂಥ ದಾಖಲೆಗಳನ್ನು ಏನದು ಕೇಸ್ ದಾಖಲೆಗಳನ್ನು ಹೊಳೆ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬೇಡಿಕೆಯಾಗಿದೆ. ಈಗ ಕೇಂದ್ರ ಸರ್ಕಾರ ನೀಡಿರ್ತಕ್ಕಂಥ ಏನು ಇವು ದಂಗೆಕೋರ್ ಕೆಲಸಗಳನ್ನು ಮಾಡ್ತಾ ಇದೆ, ಜನರನ್ನ ಪ್ರೋವೋಕ್ ಮಾಡ್ತಕ್ಕಂಥ ಕೆಲಸ, ಜನರನ್ನ ದಂಗೆ ಗಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ, ಕೂಡಲೇ ಹಿಂತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬೇಡಿಕೆಯಾಗಿದೆ. ಮತ್ತು ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರದ ಈ ನೀತಿಯನ್ನು ವಿರೋಧಿಸಿ ಪ್ರತಿಭಟನೆ ನಿರತ ನಮ್ಮ ಎಲ್ಲ ಸಂಗಾತಿಗಳಿಗೆ ಮೂರು ಜನರನ್ನು ಬಂಧಿಸಿ ನಮ್ಮ ಬಂಧನೆ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ಕ್ರಮವನ್ನು ಮತ್ತು ಕೇಂದ್ರ ಸರ್ಕಾರದ ಕ್ರಮವನ್ನು ನಾವು ಖಂಡಿಸ್ತಾ ಇದ್ದೇವೆ. ಕೂಡಲೇ ಅವ್ರನ್ನ ಬಿಡುಗಡೆಗೊಳಿಸಬೇಕು, ಅವ್ರ ಮೇಲೆ ಮಾಡಿರ್ತಕ್ಕಂಥ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬೇಡಿಕೆ ಕೂಡ ಆಗಿದೆ. ಶ್ರೀನಾಥ್ ಪೂಜಾರಿ ಅಂತ ಸರ್. ಆಜ್ ಯಹಾಂ ಅಂಬೇಡ್ಕರ್ ಸರ್ಕಲ್ ಮೇ ಜೊ ಕಿಸಾನೋ ಕಾ ಹೋರಾಟ ಪೂರೇ ದೇಶ ಮೇ ಆಜ್ 121 ದಿನವಾ ಚಾಲೂ ಹೈ. ಆಜ್ ಕಿಸಾನ್ ಸಂಯುಕ್ತ ಕಿಸಾನ್ ಮೋರ್ಚಾ ಜೊ ಆವಾಜ್ ದಿಯಾ ಹೈ ಭಾರತ್ ಬಂದ್ ಕಾ ಉಸ್ಕೆ ಸಪೋರ್ಟ್ ಕೆ ಅಂದರ ಆಜ್ ಹಮ್ ಯಹಾಂ ಪೇ ಪ್ರಗತಿಪರ ಸಂಘಟನಾ ಬಿಜಾಪುರ್ ಕೆ ಸಭಿ ಜನೆ ಮಿಲ್ಕರ್ ಕಿಸಾನ ಹೋಯ್ ಮಹಿಳಾ ಸಂಘ ಹೋ ಯಾ ಕೋಯಿ ಅಲಗ್ ಅಲಗ್ ಅಪನ್ ಅಪನೇ ಸಂಘಟನಾ ಸೇ ಹೈ ಸಭಿ ಮಿಲ್ಕರ್ ವೋ ಜೋ ಭಾರತ್ ಬಂದ್ ಕಾಲ್ ದಿಯೇ ಉಸ್ಕೋ ಸಪೋರ್ಟ್ ಕೆ ಲಿಯೇ ಹಮ್ ಯಹಾಂ ಪರ್ ಜಮಾ ಹುಯೇ ಹೈ. ಆಪ್ಕೋ ಮಾಲೂಮ್ ಹೋನಾ ಚಾಹಿಯೇ ಯೆ ಜೊ ಕೇಂದ್ರ ಸರ್ಕಾರ ಕಿಸಾನೋ ಕೆ ತೀನ್ ಕಾನೂನ್ ಜೊ ಕಾಲೆ ಕಾನೂನ್ ಲಾಕರ್ ಕಿಸಾನೋ ಕೋ ಆಜ್ 121 ದಿನ ಸೇ ಜೋ ರೋಡ್ ಕೆ ಊಪರ್ ಬೈಠಕರ್ ಪರೇಶಾನ್ ಹೈ ಉನ್ಕಿ ಆವಾಜ್ ಸುನ್ನೆಗೂ ತಯಾರ್ ನಹೀ ಹೈ. ಕಿಸಾನೋ ಕಿ ಆವಾಜ್ ನಹೀ ರಹಿ ಅಬ್ ಯೆ ಸಾರೆ ದೇಶ್ ಕಿ ಆವಾಜ್ ರಹಿ ಕ್ಯೂಂಕಿ ಯೆ ಕೇಂದ್ರ ಸರ್ಕಾರ ಅದಾನಿ ಅಂಬಾನಿ ಐಸೆ ಬಡೇ ಬಡೇ ಲೋಗೋ ಕಿ ಗುಲಾಮ್ ಬನ್ಕರ್ ಕಾಮ್ ಕರ್ ರಹಿ ಹೈ ಔರ್ ಕಿಸಾನೋ ಕೋ ದರಗುಜರ್ ಕರ್ತೆ ಹುಯೆ ಅಪ್ನಾ ಕಾಮ್ ಕರ್ ರಹಿ ಹೈ ಇಸ್ಕಾ ಸಂವಿಧಾನ ಕಾ ಉಲ್ಲಂಘನ ಕರ್ ರಹಿ ಹೈ. ಆಪ್ಕೋ ಮಾಲೂಮ್ ಹೋನಾ ಚಾಹಿಯೇ ಪಶ್ಚಿಮ ಬಂಗಾಲ ಮೇ ಲಾಖೋ ಲೋಗೋ ಕೋ ಜಮಾ ಕರ್ ಮೋದಿ ಔರ್ ಅಮಿತ್ ಶಾ ರ್ಯಾಲಿ ಕರ್ ರಹೆ ಹೈ. ಪರ್ಸೋ ಟಿಕಾಯತ್ ಸಾಹಬ್ ಬೆಂಗಳೂರು ಆಯ್ ತೋ ಏಕ 5,000-10,000 ಲೋಗೋ ಕೋ ಜಮಾಯ್ ತೋ ಉನ್ಕೆ ಊಪರ್ ಕೇಸ್ ಕಿಯೇ ಹೈ. ಯೆ ಕಹಾಂ ಸಂವಿಧಾನ ರಹಾ, ಕಹಾಂ ಹಮಾರಾ ಪ್ರಜಾಪ್ರಭುತ್ವ ರಹಾ, ಯೆ ಸಮಜ್ ಮೇ ನಹೀ ಆ ರಹಾ ಹೈ. ಇಸಿಲಿಯೇ ಆಜ್ ಕೆ ದಿನ ಜೋ ಹಮ್ ಯಹಾಂ ಪರ್ ಯೆ ಜೋ ಭಾರತ್ ಬಂದ್ ಕೆ ಸಪೋರ್ಟ್ ಮೇ ಜಮಾ ಹುಯೇ ಹೈ, ಆನೆ ವಾಲೆ ದಿನೋ ಮೇ ಬಿಜೆಪಿ ಸರ್ಕಾರ ಕೆ ಲಿಯೇ ಸಬಕ್ ಸಿಖಾನಾ ಚಾಹಿಯೇ ಹಮ್ ಸಭಿ ಮಿಲ್ಕರ್. ಯೆ ಸಿರ್ಫ್ ಕಿಸಾನೋ ಕಾ ಆಂದೋಲನ ನಹೀ ಹೈ, ಪೂರೇ ದೇಶ ಕೆ 130-135 ಕರೋಡ್ ಲೋಗೋ ಕಾ ಯೆ ಆಂದೋಲನ ಬನ್ ಗಯಾ ಹೈ. ಸಭಿ ಲೋಗ್ ಮಿಲ್ಕರ್ ಹಮ್ ಐಸೆ ಗಲತ್ ಸರ್ಕಾರ ಚಲಾನೆ ವಾಲೆ ಬಿಜೆಪಿ ಸರ್ಕಾರ ಕೋ ಯೆ ಕುರ್ಚಿ ಸೇ ಉತಾರ ಕರ್ ಉನ್ಕೆ ಘರ್ ಕೋ ಭೇಜನೆ ಕಾ ಕಾಮ ಹಮ್ ಸಭ್ ಮಿಲ್ಕರ್ ಕರೆಂಗೆ. ಇಸಿಲಿ ಆಜ್ ಹಮ್ ಯಹಾಂ ಜಮಾ ಹುಯೇ ಹೈ. ಮೇರಾ ನಾಮ ಅಕ್ರಮ್ ಮಾಶಾಳ್ಕರ್. ಎಲ್ಲರಿಗೂ ನಾನು ರೈತ ಬಾಂಧವರಿಗೆ ಜೈ ಭೀಮ್ ವಂದನೆ ಹೇಳುತ್ತಾ, ನಮ್ಮ ರೈತ ಬಾಂಧವರಿಗೆ ಏನು ನಾವು ಬೆಂಬಲ ಸೂಚಿಸ್ಬೇಕಂತ ಹೇಳಿ ಇವತ್ತು ಭಾರತ ಬಂದ ಕರೆ ಕೊಟ್ಟಿದ್ದಾರೆ. ಆ ಭಾರತ ಬಂದ ಕರೆದಲ್ಲಿ ನಾವು ರೈತರ ಪರವಾಗಿ ನಾವು ಹೋರಾಟಕ್ಕೆ ಏನು ಇಳಿದಿದ್ದೀವಿ, ಅದೇ ಥರ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಸಾಮಾನ್ಯ ಜನರು ಕೂಡ ನೀವು ಅದೇ ರೈತರು ಬೆಳೆದದ್ದು ಅನ್ನ ಕೂಡ ನೀವು ತಿಂತೀರಿ, ನೀವು ಕೂಡ ಬೆಂಬಲಕ್ಕೆ ಸೂಚಿಸ್ಬೇಕು, ನೀವು ಕೂಡ ಬೆಂಬಲಕ್ಕೆ ಬೆಂಬಲ ಕೊಡಬೇಕು. ಆದರೆ ಅದು ಅನ್ನ ನಾವು ತಿಂತೇವೆ ಅಂತೇಳಿ ನಮ್ಮ ಏನು ದೇಶದ ಇದು ಬೆನ್ನೆಲುಬು ಅಂತ ಹೇಳ್ತೀವಿ ನಾವು ರೈತರಿಗೆ, ಆ ಬೆನ್ನೆಲುಬು ರೈತರು ಇದ್ದವ್ರಿಗೆ ನೀವು ಅದೇ ಅನ್ನ ತಿಂದು
ಅವ್ರಿಗೆ ಚೂರಿ ಹಾಕ್ತಾ ಇದ್ದೀರಿ. ನಾ ಜನರಿಗೆ ಹೇಳೋದು ಏನಂತಂದ್ರೆ, ನೀವು ಕೂಡ ರೈತರ ಜೋಡಿ ನೀವು ಕೈ ಕೂಡಿಸ್ರಿ, ರೈತರಿಗೆ ನೀವು ಬೆಂಬಲ ಕೊಡ್ರಿ. ಪರಗತ ಪರ ಸಂಘಟನೆದವರು ನಾವು ಎಲ್ಲರೂ ಬೆಂಬಲ ಕೊಡ್ತಾ ಇದ್ದೇವೆ. ಪರಗತ ಪರ ಸಂಘಟನೆದವರು ಯಾವಾಗೂ ನಾವು ರೈತರ ಬೆನ್ನೆಲುಬಾಗಿರ್ತೇವೆ, ನಮ್ಮ ಇಡೀ ಭಾರತದ ಜನರು ನಾವು ಬೆನ್ನೆಲುಬಾಗಿ ಇರ್ತೇವೆ ಅಂತೇಳಿ ನಮ್ಮ ಏನು ದೆಹಲಿ ಒಳಗೆ ಇದು 125 ದಿನ ಆಯಿತು ಅವ್ರು ಏನು ಈಗ ಹೋರಾಟಕ್ಕೆ ಕೂತಿದ್ದಾರೆ. ಈಗ ಏನದು ಸಿಂಗ್ ಬಾರ್ಡ್ರಲ್ಲಿ ಅವರಿಗೆ ನಾವು ಏನು ಈಗ ಬೆಂಬಲಕ್ಕೇನು ಅವರು ಮೋದಿ ಸರ್ಕಾರ ಆಯಿತು, ಕೇಂದ್ರ ಸರ್ಕಾರ ಆಯಿತು, ಅವ್ರು ಏನು ಈ ಕರಾಳ ಕಾಯ್ದೆ 3 ತೊಗೊಂಡು ಬಂದಿದ್ದಾರೆ ಅವು ವಾಪಸ್ ತೊಗೊಳ್ಳಿ ಅಂತ ಹೇಳಿ ಕೂತಿದ್ದೇವೆ. ನಾವು 1 ವರ್ಷ ಅಲ್ಲ 2 ವರ್ಷ ಅಲ್ಲ 3 ವರ್ಷ ಕೂಡ ಹೋದರೂ ಕೂಡ ಇದು ನಾವು ಇದು ಏನು ಹೋರಾಟ ಬಂದ್ ಮಾಡೋಂಗಿಲ್ಲ, ಈ ಹೋರಾಟ ಜಾರಿ ಇರುತ್ತಂತೇಳಿ ಈ ಮೋದಿ ಸರ್ಕಾರಕ್ಕೆ, BJP ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಹೋರಾಟ ನಾವು ಬಿಡೋಂಗಿಲ್ಲ. ನೀವು ಕಾಯ್ದೆ ವಾಪಸ್ ತೊಗೊಳ್ಳೋತನ ಈ ಹೋರಾಟ ಜಾರಿ ಇರುತ್ತೆ. ಮುಂದಿನ ದಿನಗಳಲ್ಲಿ ಮೋದಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಾವು ಏನು ಉತ್ತರ ಕೊಡಬೇಕು, ನಾವು ಏನು ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೇಳ್ತೀನಿ. ತಕ್ಕ ಪಾಠ ನಾವು ತೋರಿಸ್ಕೊಡ್ತೀವಿ ಅಂತೇಳಿ ನಾನು 2 ಮಾತು ಹೇಳಿ ಮುಗಿಸ್ತೀನಿ. ನಿರ್ಮಲ ಪ್ರಹ್ಲಾದ್ ಹೊಸಮನಿ. ಇವತ್ತು ಭಾರತ ದೇಶದ ಪ್ರಧಾನಿಯವರು ಏನು ದೇಶದ ರೈತರ ವಿರೋಧಿ 3 ಕಾನೂನುಗಳನ್ನು ಏನು ಜಾರಿಗೆ ತಂದರು, ಇವತ್ತು ದೇಶದ ರೈತರು 140 ದಿನಗಳ ಕಾಲ ನಿರಂತರ ಚಳವಳಿಯನ್ನು ಇವತ್ತು ಮುಂದುವರಿತಾ ಬಂದಿದೆ. ಇವತ್ತು ಕಿಸಾನ್ ಮೋರ್ಚಾ ದೆಹಲಿಯಿಂದ ಆದೇಶ ಮತ್ತು ಭಾರತ ಇವತ್ತು ಬಂದ್ ಅಂತೇಳಿ ಈ ಒಂದು 3 ಕಾನೂನುಗಳ ವಿರುದ್ಧ ಏನು ಬಂದ್ ಆದೇಶ ಬಂತು. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ಒಗ್ಗೂಡಿ, ಅದರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಇವತ್ತು ಪ್ರಾಂತ್ಯ ರೈತ ಸಂಘ, ಇವತ್ತು 16 ಸಂಘಟನೆಗಳನ್ನು ಕೂಡಿ ಇವತ್ತು 3 ಕಾನೂನುಗಳ ಏನು ಜಾರಿಗೆ ತಂದ್ರ ವಿರುದ್ಧವಾಗಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ನಾವು ಒಂದು ಹೋರಾಟದ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ಇವತ್ತು ನಾವು ಜೈಘೋಷವೊಂದಿಗೆ ಒಂದು ಚಳವಳಿಯನ್ನು ಪ್ರಾರಂಭ ಮಾಡಿದ್ದೇವೆ. ದೇಶದ ಒಂದು ರೈತ ಪರವಾಗಿ ಇದ್ದೀನಿ ಅಂತ ಹೇಳ್ತಕ್ಕಂಥ ಒಬ್ಬ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಇವತ್ತು ಎಲ್ಲ 3 ಕಾನೂನಲ್ಲ, ಇಡೀ ರೈತ ವಿರೋಧಿ ಮತ್ತು ಜನವಿರೋಧಿ ಕಾನೂನುಗಳನ್ನು ನೀವು ತಂದಿದ್ದೀರಿ. ಇವತ್ತು ಇಡೀ ದೇಶದ ಬ್ಯಾಂಕ್ಗಳನ್ನು ಇವತ್ತು ಖಾಸಗೀಕರಣ ಮಾಡಲು ಹೊರಟಿದ್ದೀರಿ. ಇವತ್ತು ರೈಲು ನಿಲ್ದಾಣಗಳು ಖಾಸಗೀಕರಣ ಮಾಡಲು ಹೊರಟಿದ್ದೀರಿ. ವಿಮಾನ ನಿಲ್ದಾಣಗಳು, ಹಡಗು ನಿಲ್ದಾಣಗಳು, ಇವತ್ತು ದೇಶದ 74 ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕು, ಇಂಥ ಪ್ರಧಾನಿ ದೇಶಕ್ಕೆ ಎಂದೂ ಸಿಕ್ಕಿಲ್ಲ. ಇವತ್ತು ನಿಮ್ಮ ಮಂಡುತನ ದೇಶದ ರೈತರ ಜನರ ಮೇಲೆ ಈ ರೀತಿ ಮಂಡುತನವನ್ನು ಮುಂದುವರೆಸಿದ್ರೆ ಇವತ್ತು ಬರುವ ಮುಂದಿನ ಸಂಸತ್ ಭವನ ಚುನಾವಣೆ ಇರಬಹುದು, ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಎಲೆಕ್ಷನ್ ಇರಬಹುದು, ಇವತ್ತು ಕೂಡಲೇ 3 ಕಾನೂನುಗಳು ಹಿಂತೋಬೇಕು. ಇಲ್ಲವಾದಲ್ಲಿ 185 ರೈತರು ನಾವು ಏನಿದ್ದೀವಿ ದೇಶದಲ್ಲಿ, ಬರುವ ದಿನಮಾನದಲ್ಲಿ ಈ ತಕ್ಕ ಪಾಠವನ್ನು ಕಲಿಸುವಂಥದ್ದು ನಾವು ಹಾಕ್ಕೊಂಡು ಕೂತಿದ್ದೇವೆ. ಅದಕ್ಕಿಂತ ಮೊದಲೇ ಭಾಗವಾಗಿ ನೀವು 3 ಕಾನೂನುಗಳನ್ನು ಹಿಂತಕ್ಕೋಬೇಕು. ಇಲ್ಲವಾದಲ್ಲಿ ನೀವು ದೇಶ ಮತ್ತು ರಾಜ್ಯದಲ್ಲಿ BJP ಮುಕ್ತ ಆಗುವಂಥದ್ದು ಸಮೀಪ ಬಂದದಂತ ನೀವು ಭಾವಿಸ್ಕೋಬೇಕು. ಎಲ್ಲ BJP ಶಾಸಕರು, MPಗಳು, ನರೇಂದ್ರ ಮೋದಿಯವರು ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ನನ್ನ ಹೆಸರು ಚಂದ್ರಗೌಡ ಚೀಪ್ ಪಾಟೀಲ್ ಅಂತೇಳಿ, ರೈತ ಸಂಘ ವಿಜಯಪುರ ಜಿಲ್ಲಾಧ್ಯಕ್ಷ. ಹೋಟೆಲ್ ಲಜೀಜ್ ಫ್ಯಾಪಿ ರೆಸ್ಟೋರೆಂಟ್ ಬಿಜಾಪುರ ಶಹರ್ ಮೇ ಆಪ್ಕೆ ಲಿಯೆ ಲೇಕರ್ ಆಯೆ ಹೈ ಜಾಯಕೆದಾರ್ ಔರ್ ಲಜೀಜ್ ಪಕ್ವಾನೋ ಕಾ ಖಜಾನಾ, ಜಿಸ್ಮೇ ಹರ್ ತರಹ ಕಿ ಜಾಯಕೆದಾರ್ ಡಿಶ್ ಜೈಸೆ ಚಿಕನ್ ಮಹಾರಾಜ, ಮಟನ್ ಮುಮ್ತಾಜ್, ಚಿಕನ್ ಮಂದಿ ಬಿರಿಯಾನಿ, ಮಟನ್ ರೋಸ್ಟ್ ಬಿರಿಯಾನಿ, ಚಿಕನ್ ಅಫ್ಘಾನಿ, ಮಟನ್ ಮೊಗ್ಲಾಯ್, ತಂದೂರಿ ಚಿಕನ್, ಮಟನ್ ರೋಗನ್, ಹೋಟೆಲ್ ಡಿಶ್ ಸ್ಪೆಷಲ್ ಚಿಕನ್ ಕೋಲ್ಹಾಪುರಿ, ಜೈಸೆ ಚಿಕನ್ ಔರ್ ಮಟನ್ ಮೇ ಇಂಡಿಯನ್, ಚೈನೀಸ್, ತಂದೂರ್ ಸೆ ಬನೆ ಔರ್ ಭೀ ಕೈ ಬಿಲ್ಕುಲ್ ಛೂ ಲೇನೆ ವಾಲೆ ಜಾಯಕಾ ನಾ ಬುಲಾ ಪಾನೆ ವಾಲೆ ಡಿಶ್ ಮಿಲೇಂಗಿ. ಯಹಾಂ ಪರ್ ಫ್ಯಾಮಿಲಿ ಔರ್ ಪಾರ್ಟೀಸ್ ಕೆ ಲಿಯೆ ಖಾಸ್ ಇಂತಜಾಮ್ ಕಿಯಾ ಗಯಾ ಹೈ. ತೋ ದೇರ್ ಕಿಸ್ ಬಾತ್ ಕಿ ಹೈ, ಆಪ್ ಅಪ್ನೆ ಪರಿವಾರ್ ಔರ್ ದೋಸ್ತೋ ಸಮೇತ ಏಕ್ ಬಾರ್ ವಿಸಿಟ್ ಕರ್ಕೆ ಬೆಹತರೀನ್ ಲಜೀಜ್ ಔರ್ ಜಾಯಕೆದಾರ್ ಪಕ್ವಾನೋ ಕಾ ಮಜಾ ಲೇ. ಇನ್ಕಾ ಪತಾ ಹೈ ಹೋಟೆಲ್ ಲಜೀಜ್, ನಿಯರ್ ಬಾಗಲ್ಕೋಟ್ ಕ್ರಾಸ್ ಮನ್ಗೌಲಿ ರೋಡ್, ಬಿಜಾಪುರ್. ಮೊಬೈಲ್ ನಂಬರ್ 9900 3466 01. जुड़े रहिएगा आपके अपने चैनल बिजापुर समय के साथ.